ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿರುವ ಶ್ರೀಗುರು ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕದಿಂದ ನಗರದ ಎಸಿ ಕಚೇರಿಗೆ ಮೆರವಣಿಗೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಿದರು. ನಗರದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕದಿಂದ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿರುವ ಹಿಂದೂ ಧರ್ಮದ ಪವಿತ್ರವಾದ ಶ್ರೀಗುರು ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಪಿಬಿ ರಸ್ತೆಯ ಮೂಲಕ ಜಾಥಾ ನಡೆಸಿ ಎಸಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶ್ರೀರಾಮಸೇನೆಯ ರಾಜ್ಯ ಸಂಪರ್ಕ ಪ್ರಮುಖರಾದ ಪರಶುರಾಮ್ ನಡುಮನಿ, ಹಿಂದೂಗಳಿಗೆ ಸೇರಿದ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು, ಏಕೆಂದರೆ ಪುರಾತನ ಕಾಲದಿಂದಲೂ ದತ್ತಾತ್ರೇಯ ಮುನಿಗಳು ತಪಸ್ಸು ಮಾಡಿದ ಜಾಗವೇ ಇಂದು ಇಸ್ಲಾಂ ಕಾರಣದಿಂದ ಬಾಬಾ ಬುಡನ್ಗಿರಿ ಎಂದು ಹೇಳಿದ್ದಾರೆ. ಆ ದರ್ಗಾ ಅಲ್ಲಿಂದ 14 ಕಿಲೋಮೀಟರ್ ದೂರದ ನಾಗೇನಹಳ್ಳಿಯಲ್ಲಿದೆ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಎಂದರು. ಹಿಂದೂಗಳದೇ ದತ್ತಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು, ಯಾಕಂದ್ರೆ ಪುರಾತನ ಕಾಲದಿಂದನೂ ದತ್ತಾತ್ರೇಯ ಮುನಿಗಳಲ್ಲಿ ತಪಸ್ಸು ಮಾಡಿದಂಥ ಜಾಗ ಅದು. ಇವತ್ತು ಇಸ್ಲಾಂ ಕಾರಣದಿಂದ ಅದು ಬಾಬಾ ಬುಡನ್ಗಿರಿ ಅಂತಂದು ಹೇಳಿದರೆ, ಬಾಬಾ ಬುಡನ್ಗಿರಿ ದರ್ಗಾ ನಾಗೇನಹಳ್ಳಿ ಅಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ಅವ್ರ ದರ್ಗಾ ಇದೆ. ಅಲ್ಲಿ ಹೋಗಿ ಅವರು ಬಾಬಾ ಬುಡನ್ಗಿರಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಕಠೋರವಾಗಿ ಒಂದು ಇಡೀ ರಾಜ್ಯದಂಥ ಒಂದು ಮನವಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಒಪ್ಪಿಸಲಿಲ್ಲ ಅಂದರೆ 2ನೇ ಅಯೋಧ್ಯೆ ಆಗಬೇಕಾಗಿ ಕರ್ನಾಟಕ ಅಂತಂದು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಕೊಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಪ್ಪಿಸದೆ ಹೋದರಲ್ಲಿ ಅದು ಹೊಣೆ ರಾಜ್ಯ ಸರ್ಕಾರ ಆಗತ್ತೆ, ಶ್ರೀರಾಮ ಸೇನೆಯವರು ಹೊಣೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಮುಖಂಡರು, ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು.